ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಮಾರ್ಟಿನ್ ಟೀಸರ್ ಸಖತ್ತಾಗಿ ಕಿಕ್ ಕೊಟ್ಟಿದೆ. ಪ್ಯಾನ್ ಇಂಡಿಯಾ ಟೀಸರ್ ಹೇಗಿರುತ್ತೋ ಏನೋ, ಇಷ್ಟ ಆಗುತ್ತೋ ಇಲ್ವೋ ಅನ್ನೋ ಗೊಂದಲದಲ್ಲಿ ಇದ್ದವರಿಗೆ ಮಾರ್ಟಿನ್ ಟೀಸರ್ ಸಿಕ್ಕಾಬಿಟ್ಟೆ ಇಷ್ಟ ಆಗಿದೆ. ಧ್ರುವ ಸರ್ಜಾ ಎಂಟ್ರಿ ಆಕ್ಷನ್ ಎಲ್ಲವೂ ಸಿನಿ ಪ್ರಿಯರಿಗೆ ತುಂಬಾ ಇಷ್ಟ ಆಗಿಬಿಟ್ಟಿದೆ. ಈ ಟೀಸರ್ ರಿಲೀಸ್ ಆದಲ್ಲಿಂದ ಯೂಟ್ಯೂಬ್ನಲ್ಲಿ ಚಿಂದಿ ಉಡಾಯಿಸ್ಬಿಟ್ಟಿದೆ. ಈ ಟೀಸರ್ ಎಲ್ಲ ಕಡೆ ಟ್ರೆಂಡಿಂಗ್ನಲ್ಲಿದೆ. ಅರ್ಜುನ್ ಸರ್ಜಾ ಕತೆ ಬರೆದಿರೋ ಮಾರ್ಟಿನ್ ಪ್ಯಾನ್ ಇಂಡಿಯಾ ಲೆವೆಲ್ವರೆಗೂ ಟ್ರೆಂಡ್ ಆಗುತ್ತಿದೆ. ಫೆಬ್ರವರಿ 23 ಸಂಜೆ ರಿಲೀಸ್ ಆಗಿದ್ದ ಟೀಸರ್ ಸುಮಾರು 19 ಗಂಟೆಗಳ ಬಳಿಕವೂ ಟ್ರೆಂಡಿಂಗ್ನಲ್ಲಿದೆ. ಧ್ರುವ ಹಾಗೂ MP ಅರ್ಜುನ್ ಕಾಂಬಿನೇಷನ್ನಲ್ಲಿ ಬರುತ್ತಿರುವ ಎರಡನೆಯ ಸಿನಿಮಾ ಔಟ್ ಅಂಡ್ ಔಟ್ ಆಕ್ಷನ್ ಆಗಿದೆ. ಟೀಸರ್ ಕೂಡ ಹಾಲಿವುಡ್ ಲೆವೆಲ್ನಲ್ಲಿ ಅಂತಾರೆ ಸಿನಿ ಪ್ರಿಯರು. ಮಾರ್ಟಿನ್ ಟೀಸರ್ ಅನ್ನು ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ರಿಲೀಸ್ ಮಾಡಲಾಗಿತ್ತು. ಹಾಗಂತ ಎಲ್ಲ ಭಾಷೆಗೂ ಒಂದೊಂದು ಟೀಸರ್ ಅಂತ ರಿಲೀಸ್ ಮಾಡಲು ಹೋಗಲಿಲ್ಲ. KGF ಸ್ಟ್ರಾಟಜಿಯನ್ನೇ ಮಾರ್ಟಿನ್ ಕೂಡ ಬಳಸಿತು. ಎಲ್ಲ ಭಾಷೆಗೂ ಸೇರಿ ಒಂದೇ ಟೀಸರ್ ಅಂತ ರಿಲೀಸ್ ಮಾಡಿದರು. ಮಾರ್ಟಿನ್ ತೆರೆ ಕಂಡ 9 ಗಂಟೆಗಳಲ್ಲಿ ಕರ್ನಾಟಕದಲ್ಲಿ ನಂಬರ್ 1 ಸ್ಥಾನದಲ್ಲಿತ್ತು. ಆ ಬಳಿಕ 19 ಗಂಟೆಗಳಾದ್ಮೇಲೆ 4ನೇ ಸ್ಥಾನದಲ್ಲಿ ಟ್ರೆಂಡಿಂಗ್ನಲ್ಲಿತ್ತು. ಹೀಗಾಗಿ ಕರ್ನಾಟಕದಲ್ಲಿ ಈ ಸಿನಿಮಾಗೆ ಮ್ಯಾಸಿವ್ ಆರಂಭ ಸಿಕ್ಕಿದೆ ಅಂತ ಹೇಳಬಹುದು. ಧ್ರುವ ಸರ್ಜನಿಗೆ ಕರ್ನಾಟಕದಲ್ಲಿ ಸಮಸ್ಯೆನೇ ಇಲ್ಲ. ಅಲ್ಲದೆ ಪಗರು ಬಳಿಕ ತೆಲುಗು ಹಾಗೂ ತಮಿಳು ಜನರಿಗೂ ಪರಿಚಿತರಾಗಿದ್ದಾರೆ. ಇನ್ನು ಸವಾಲು ಎದುರಾಗಿದ್ದು ಹಿಂದಿ ಬೆಲ್ಟ್ನಲ್ಲಿ. ಸದ್ಯಕ್ಕೆ ಮಾರ್ಟಿನ್ ಟೀಸರ್ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿಯೂ ಟ್ರೆಂಡಿಂಗ್ನಲ್ಲಿ 10ನೇ ಸ್ಥಾನದಲ್ಲಿದೆ ಎಂದು ಟೀಮ್ ಮಾಹಿತಿ ನೀಡಿದೆ. ಹೀಗಾಗಿ ಮಾರ್ಟಿನ್ ಟೀಸರ್ ಭಾರತದಾದ್ಯಂತ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಗಿದೆ. ಇನ್ನು ಈ ಕ್ರೇಜ್ ಅನ್ನು ಧ್ರುವ ಸರ್ಜಾ ಮುಂದಕ್ಕೆ ಹೇಗೆ ತೆಗೆದುಕೊಂಡು ಹೋಗುತ್ತಾರೆ ಎಂಬುದು ಮುಂದಿರುವ ಚಾಲೆಂಜ್. ಧ್ರುವ ಸರ್ಜಾ ಮಾರ್ಟಿನ್ ಟೀಸರ್ ಅನ್ನು ರಿಲೀಸ್ ಮಾಡಿದ್ದಾರೆ. ಅದರ ಜೊತೆಗೆ ಒಂದು ಶಾಕಿಂಗ್ ಹೇಳಿಕೆ ಕೂಡ ಕೊಟ್ಟು ಎಲ್ಲರಿಗೂ ಕನ್ಫ್ಯೂಸ್ ಅಲ್ಲಿ ಇಟ್ಟಿದ್ದಾರೆ. ಈ ಸಿನಿಮಾದಲ್ಲಿ ನಾನು ಮಾರ್ಟಿನ್ ಅಲ್ಲ, ನನ್ನ ಹೆಸರು ಅರ್ಜುನ್ ಎಂದು ಹೇಳಿ ಕುತೂಹಲ ಕೆರಳಿಸಿದ್ದಾರೆ. ಹೀಗಾಗಿ ಸಿನಿ ಪ್ರಿಯರು ಮಾರ್ಟಿನ್ ಯಾರು ಅನ್ನೋ ಪ್ರಶ್ನೆಗೆ ಉತ್ತರವನ್ನು ಹುಡುಕುತ್ತಿದ್ದಾರೆ. ಈಗಾಗಲೇ ಅರ್ಜುನ್ ಸರ್ಜಾ ಈ ಸಿನಿಮಾದಲ್ಲಿ ನಾನು ನಟಿಸಿಲ್ಲ ಅಂತಲೂ ಹೇಳಿದ್ದಾರೆ. ಹಾಗಾದರೆ ಮಾರ್ಟಿನ್ ಯಾರು ಪ್ರಶ್ನೆಗೆ ಸಿನಿಮಾ ತೆರೆ ಕಂಡ ಬಳಿಕ ಉತ್ತರ ಸಿಗಲಿದೆ. ಸಿನಿ ಪ್ರಿಯರು ಮಾರ್ಟಿನ್ ಅನ್ನೋದು ಸಿನಿಮಾದಲ್ಲಿ ಧ್ರುವ ಸರ್ಜನ ಕೋಡ್ ನೇಮ್ ಎಂದು ಗೆಸ್ ಮಾಡುತ್ತಿದ್ದಾರೆ. ಈ ನಡುವೆ ಮತ್ತೆ ಕೆಲವರು ಧ್ರುವ ಸರ್ಜಾ ಡಬಲ್ ರೋಲ್ನಲ್ಲಿ ಕಾಣಿಸಿಕೊಳ್ಬಹುದು ಎಂದು ಗೆಸ್ ಮಾಡ್ತಾ ಇದ್ದಾರೆ. ಏನೇ ಇದ್ದರೂ ಮಾರ್ಟಿನ್ ಹಬ್ಬರ ಆರಂಭ ಆಗಿದೆ. ಇನ್ನು ಕೆಲವೇ ದಿನಗಳಲ್ಲಿ ಸಿನಿಮಾ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ರಿಲೀಸ್ ಆಗುತ್ತಿದೆ. ಆ ಬಳಿಕ ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗಲಿದೆ.